ಔರಂಗಾಬಾದ್ನಲ್ಲಿರುವ ಬಿಬಿಕಾ ಮಕ್ಬಾರ್ ಅನ್ನು ನಿರ್ಮಿಸಿದವರು ಯಾರು ಬಿಬಿಕಾ ಮಕ್ಬಾರ್ ಅನ್ನು ನಿರ್ಮಿಸಿದವರು ಅಜಂ ಶಾ ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಆಡಲಾದ ವರ್ಷ ಯಾವುದು ಮೊದಲ ಬಾರಿಗೆ ಆಡಲಾದ ವರ್ಷ ಸಾವಿರದ ಒಂಬೈನೂರ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ಯಾವುದು ಮೊದಲ ಜಲಾಂತರ್ಗಾಮಿ ಐಎನ್ಎಸ್ ಶೆಲ್ಕಿ ಇಂಪರ್ಫೆಕ್ಟ್ ಎಂಬುದು ಈ ಕೆಳಗಿನ ಯಾರ ಆತ್ಮಚರಿತ್ರೆಯಾಗಿದೆ ಇಂಪರ್ಫೆಕ್ಟ್ ಸಂಜಯ್ ಮಂಜ್ರೇಕರ್ ಅವರ ಆತ್ಮಚರಿತ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಎಷ್ಟು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹದಿನೈದು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ ಈ ಕೆಳಗಿನವುಗಳಲ್ಲಿ ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ಯಾರು ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ಗಿರಿರಾಜ್ ಸಿಂಗ್ ಸಿರೋಹಿ ಡಿಡಿಟಿ ಇದರ ವಿಸ್ತೃತ ರೂಪ ಏನು ಡಿಡಿಟಿ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋಥೇನ್ ಡೈಕ್ಲೋರೋ ಡೈಫಿನೈಲ್ ಈಥೇನ್ ಈ ಕೆಳಗಿನವುಗಳಲ್ಲಿ ಪ್ರಸಿದ್ಧ ಮ್ಯಾಕ್ಬೆತ್ ನಾಟಕವನ್ನು ರಚಿಸಿದವರು ಯಾರು ಮ್ಯಾಕ್ಬೆತ್ ನಾಟಕವನ್ನು ವಿಲಿಯಂ ಶೇಕ್ಸ್ಪಿಯರ್ ಈ ಕೆಳಗಿನವರಲ್ಲಿ ಜೀವಮಾನ ಸಾಧನೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ನಿರ್ದೇಶಕ ಯಾರು ಜೀವಮಾನ ಸಾಧನೆಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸತ್ಯಜಿತ್ ರೇ ಅವರು ಆಸ್ಕರ್ ಪ್ರಶಸ್ತಿಯನ್ನು ಪಡೆದರು ಈ ಕೆಳಗಿನವುಗಳಲ್ಲಿ ಭಾರತ ನಾನ್ ಅಲೈನ್ಡ್ ಮೂವ್ಮೆಂಟ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು ಭಾರತವು ಏಳನೇ ಶೃಂಗಸಭೆ ಮೀನ್ಸ್ ಭಾರತವು ಏಳನೇ ನಾನ್ ಅಲೈನಡ್ ಮೂಮೆಂಟ್ ಸಮ್ಮಿಟ್ನ ಆತಿಥ್ಯವನ್ನು ವಹಿಸಿತ್ತು ಭಾರತದಲ್ಲಿ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ಸೇನಾ ದಿನ ಆರ್ಮಿ ಡೇಯನ್ನು ಆಚರಿಸಲಾಗುವುದು ಜನವರಿ ಹದಿನೈದು ಆರ್ಮಿ ಡೇ ಸೆನೆಟ್ ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರದ ಪಾರ್ಲಿಮೆಂಟಿನ ಹೆಸರಾಗಿದೆ ಸೆನೆಟ್ ಇಸ್ರೇಲ್ ದೇಶದ ಪಾರ್ಲಿಮೆಂಟು ಈ ಕೆಳಗಿನವರಲ್ಲಿ ಟ್ರಾನ್ಸ್ಫಾರ್ಮನ್ನು ಸಂಶೋಧಿಸಿದವರು ಯಾರು ಟ್ರಾನ್ಸ್ಫಾರ್ಮರ್ ಒಟ್ಟೊಬ್ಲಾತಿ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾದ ಗುವಾಹಟಿ ಈ ಕೆಳಗಿನ ಯಾವ ನದಿ ದಂಡೆ ಮೇಲಿದೆ ಗುವಾಹಟಿ ಬ್ರಹ್ಮಪುತ್ರ ನದಿ ದಂಡೆ ಮೇಲಿದೆ ಎಟಿಮಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಎಟಿಮಾಲಜಿ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನಕ್ಕೆ ಸಂಬಂಧಿಸಿದೆ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವ ಸ್ಥಳ ಯಾವುದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕಡಕ್ವಾಸ್ಲಾದಲ್ಲಿ ಕಂಡುಬರುತ್ತದೆ ಭಾರತ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಜೆಬಿ ಕೃಪಾಲಾನಿ ಭಾರತ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಸೈಮನ್ ಆಯೋಗ ನೇಮಕಗೊಂಡಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಸೈಮನ್ ಆಯೋಗ ನೇಮಕಗೊಂಡಾಗ ಲಾರ್ಡ್ ಇರ್ವಿನ್ ಭಾರತದ ವೈಸ್ರಾಯ್ ಆಗಿದ್ದರು ಭಾರತ ಸಂವಿಧಾನದ ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆ ಕುರಿತು ಪ್ರಸ್ತಾಪಿಸಿದವರು ಯಾರು ಕರಡು ಸಮಿತಿಗಿಂತ ಮೊದಲು ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಪ್ರಸ್ತಾಪಿಸಿದವರು ಜವಾಹರ್ಲಾಲ್ ನೆಹರು ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಳಿಸಿದ ವೈಸ್ರಾಯ್ ಯಾರು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಳಿಸಿದ ವೈಸ್ರಾಯ್ ಲಾರ್ಡ್ ಆರ್ಡಿಂಜ್ ಈ ಕೆಳಗಿನ ಯಾವುದು ವಿಫಲವಾದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ರಿಪ್ಸ್ ಮಿಷನ್ನ ವೈಫಲ್ಯದ ನಂತರ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿತು ಭಾರತದ ಸ್ವಾತಂತ್ರ್ಯ ಹೋರಾಟವು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಅಂಶಗಳಿಂದ ಪ್ರೇರೇಪಿಸಲ್ಪಟ್ಟಿದೆ ಹಾಗಾದರೆ ಈ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಅಂಶಗಳನ್ನು ಯಾವ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ ಸ್ವಾತಂತ್ರ ಸಮಹತೆ ಮತ್ತು ಭ್ರಾತೃತ್ವ ಅಂಶಗಳು ಫ್ರೆಂಚ್ ಕ್ರಾಂತಿಯೊಂದಿಗೆ ಸಂಬಂಧಿಸಿವೆ ಡಾಲ್ ಔಸಿ ಈ ಕೆಳಗಿನ ಯಾವ ಕಾರಣದ ಮೂಲಕ ಔದ್ ಅನ್ನು ವಶಪಡಿಸಿಕೊಂಡನು ದುರಾಡಳಿತದ ಕಾರಣದ ಮೂಲಕ ಔದ್ ಅನ್ನು ವಶಪಡಿಸಿಕೊಂಡನು ಈ ಕೆಳಗಿನವುಗಳಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಯಾವುದು ಗೋಪಾಲಕೃಷ್ಣ ಗೋಖಲೆ ಅವರಿಂದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪಿಸಲ್ಪಟ್ಟಿತು ಈ ಕೆಳಗಿನ ಏಳ್ಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ ಗಾಂಧಾರ ಕಲಾಶೈಲಿಯು ಕುಶಾಣರಿಂದ ಅಭಿವೃದ್ಧಿ ಹೊಂದಿತು ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಅಂತಲೂ ಕರೆಯಲಾಗುವುದು ಎ ಮತ್ತು ಬಿ ಎರಡೂ ಕೂಡ ಸರಿ ಗಾಂಧಾರ ಕಲಾಶೈಲಿಯನ್ನು ಕುಶಾಣರಿಂದ ಅಭಿವೃದ್ಧಿ ಹೊಂದಿತು ಗಾಂಧಾರ ಕಲಾಶೈಲಿ ಕುಶಾಣರಿಂದ ಅಭಿವೃದ್ಧಿ ಹೊಂದಿತು ಅದೇ ರೀತಿ ಗಾಂಧಾರ ಕಲಾಶೈಲಿಯನ್ನು ಗ್ರೀಕೋ ಬುದ್ಧಿಸ್ಟ್ ಕಲಾಶೈಲಿ ಅಂತಲೂ ಕರೆಯುತ್ತಾರೆ ಕಾಕೋರಿ ಪಿತೂರಿ ಪ್ರಕರಣ ನಡೆದ ವರ್ಷ ಯಾವುದು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಕಾಕೋರಿ ಪಿತೂರಿ ಪ್ರಕರಣ ನಡೆದ ವರ್ಷ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ